ನಮಸ್ತೆ ಸ್ನೇಹಿತರೆ, ಇವತ್ತು ಶುಕ್ರವಾರ. ನಾನು ಮತ್ತೆ ಮಂತ್ರಾಲಯ ಕೊರಟಿದ್ದೀನಿ. ಮಾಮು ಬಂದು ರೈಲ್ವೆ ಸ್ಟೇಷನ್ ಕಾಯ್ತಾ ಇದ್ದಾರೆ. ಎಷ್ಟೊತ್ತಾಯ್ತು? ಟ್ರೈನ್ ಬರ್ತಾನೆ ಇಲ್ಲ, ನಿದ್ದೆ ಮಾತ್ರ ಬರ್ತಾ ಇತ್ತು. ನಾವು ಹೊರಡಬೇಕಾಗಿರೋ ಟ್ರೈನ್ ಟೈಮಿಂಗ್ಸ್ ಬಂದು 11:30. ಎಕ್ಸಾಕ್ಟಾಗಿ 11:00 ಬರಬೇಕಾಗಿರೋ ಟ್ರೈನು ಆ್ಯಕ್ಚುಲಿ ಏನಾಯ್ತಂದರೆ ತುಂಬಾ ಲೇಟಾಯಿತು. 1:00 ಬಂತು. ಸೊ 1:00 ಬಂತು, ನಾವು ಅಷ್ಟೊತ್ತಲ್ಲಿ ಟ್ರೈನ್ ಹಾಕೊಂಡ್ವಿ. ಆ್ಯಕ್ಚುಲಿ ನಾವು ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡೋಣ ಇನ್ನು ಸ್ವಲ್ಪ ಅಂತೇಳಿ ವೆಯ್ಟ್ ಮಾಡಿ 1:00 ಬಂತು. 1:00 ಬಂದಮೇಲೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ನಾವು ಹೊರಟಿದ್ದ ಪ್ರಯಾಣ ಬಂದು ಅಂದರೆ ಟ್ರೈನ್ ಬಂದು ನಾವೇನು ಬುಕ್ಕಿಂಗ್ ಏನು ಮಾಡ್ಕೊಂಡಿದ್ದಿಲ್ಲ, ಜನರಲಲ್ಲಿ ಹೋಗೋಣ ಅಂತ ಹೊರಟಿದ್ದು. ನಮ್ಮ ಗೆಸ್ಸಿಂಗ್ ಏನಿತ್ತಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆ ರೂಟಲ್ಲಿ, ಮಂತ್ರಾಲಯ ರೂಟಲ್ಲಿ. ಮೋಸ್ಟ್ಲಿ ಸೀಟ್ ಕೂಡ ಸಿಗೋ ಡೌಟೇ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಸೀಟ್ ಸಿಕ್ತು. ಏನಂತ ಹೇಳ್ಕೊಳಂತ ರಶ್ ಇದ್ದಿಲ್ಲ. ಬಟ್ ಏನಂದರೆ ಶನಿವಾರ ಹೋಗಿದ್ರೆ ಮೋಸ್ಟ್ಲಿ ನಮಗೆ ಸೀಟ್ ಸಿಕ್ತಿದ್ದಿಲ್ಲ ಅನಿಸುತ್ತೆ. ಪರವಾಗಿಲ್ಲ, ಸೀಟ್ ಸಿಕ್ತು. ಅಂತೂ ಇಂತೂ ನೋಡಿ, ಗುಂತಕಲ್ ರೀಚ್ ಆಗಿದ್ದೀವಿ. Unknown heart, put one foot in front of the other. So far is the echo. ಸ್ನೇಹಿತರೆ, ಕುಂತಕಲ್ ಆದಮೇಲೆ ಎಲ್ಲಿ ನೋಡಿದ್ರು ಎಷ್ಟು ನೋಡಿದ್ರು ಬರೀ ಬಯಲೆ. ಅಪ್ ಟು ಅದೋನಿ ತನಕ ಬರೀ ಬಯಲು ಬಯಲು ಬಯಲು. ನಮಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ 2 ಅವರ್ ಟ್ರೈನ್ ಲೇಟ್ ಆಯಿತು, ಮತ್ತು ಜರ್ನಿ ಕೂಡ ತುಂಬಾ ಲೇಟ್ ಆಯಿತು. ಅಂದರೆ ಆ ಜರ್ನಿಯಲ್ಲಿ ಕೂಡ 1.5 ಗಂಟೆ ಲೇಟಾಗಿ ಬಂದಿದೆ ಟ್ರೈನು. ಟೋಟಲ್ ನಮಗೆ 3.5 ಗಂಟೆ ಲೇಟ್ ಆಯಿತು. 5:00 ನಾವು ಮಂತ್ರಾಲಯ ರೋಡ್ನ ರೀಚ್ ಆಗಬೇಕಾಗಿತ್ತು. ಅಂತೂ ಇಂತೂ ಮಂತ್ರಾಲಯ ರೋಡ್ ರೀಚ್ ಆಗಿದ್ವಿ. ಸೊ ಇಲ್ಲಿಂದ ಪ್ಯಾಸೆಂಜರ್ ಆಟೋ ಇರುತ್ತೆ, ಜೊತೆ ಇಲ್ಲ ಕಾರ್ ಇರುತ್ತೆ, ನಾವು ಯಾವ್ದು ಬೇಕಾದ್ರು ಚೂಸ್ ಮಾಡ್ಕೋಬೋದು. ಸೊ ಕಾರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಪ್ಯಾಸೆಂಜರ್ ಆಟೋದಲ್ಲಾದರೆ ಒಂದು ಆಟೋದಲ್ಲಿ 7-8 ಜನ ಕೂರಿಸ್ಕೋತಾರೆ. ಸೊ ಒಬ್ಬರಿಗೆ ಬಂದು 50 ರೂಪಾಯಿ ಆಗುತ್ತೆ. ಸೊ ಇಲ್ಲಿಂದ ಮಂತ್ರಾಲಯ ಬಂದು 16 ಕಿಲೋಮೀಟರ್ ಆಗುತ್ತೆ. ಫೈನಲ್ಲಾಗಿ ನಾವು ಮಂತ್ರಾಲಯ ರೀಚ್ ಆಗಿ ಆಯಿತು. ಅಲ್ಲಿ ಮುಂದೆ ನೋಡಿ, ಅಲ್ಲಿ ಮಹಾದ್ವಾರ ಕಾಣಿಸ್ತಿದ್ದಿಲ್ಲ. ಸೊ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ರಾಯರ ಬೃಂದಾವನ ಇರೋದು. ಸೊ ನಾವು ಫಸ್ಟ್ ಏನು ಮಾಡಬೇಕಂತಂದರೆ ಇಲ್ಲಿಂದ ನದಿ ಹತ್ರ ಹೋಗಬೇಕು. ನದಿಯಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಮಂಚಳಮ್ಮ ತಾಯಿನ ದರ್ಶನ ಮಾಡಿಕೊಂಡು ಆಮೇಲೆ ಬೃಂದಾವನಕ್ಕೆ ಹೋಗಬೇಕು. ಬಟ್ ನಮ್ಮ ಪ್ಲ್ಯಾನ್ ಪ್ರಕಾರ ಅಲ್ಲಿ ನದಿಯಲ್ಲಿ ನಮಗೆ ನಮ್ಮ ದುರದೃಷ್ಟ, ನದಿಯಲ್ಲಿ ನೀರೇ ಇಲ್ಲ. ಕಂಪ್ಲೀಟ್ ನದಿ ಬತ್ತಿ ಹೋಗಿದೆ ಅಲ್ಲಿ ನೋಡಿ, ಏನೇನೂ ಇಲ್ಲ, ಸುಮ್ಮನೆ ಮಾತ್ರ ಅಲ್ಲಿ ಆ ಸ್ವಲ್ಪ ಅಲ್ಲಿ ಸ್ವಲ್ಪ ನೀರು ಕೂಡ ತುಂಬ ಕೊಳಕಾಗಿದೆ. ಅದರಲ್ಲೆಲ್ಲ ಸ್ನಾನ ಮಾಡೋಕ್ಕಂತೂ
ಆಗಲ್ಲ ಬಿಡಿ. ಕೆಲವರಂತೂ ಸ್ವಲ್ಪ ಇನ್ನು ಸ್ವಲ್ಪ ಒಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಇರೋ ಕಡೆ ಅದರಲ್ಲೇ ಸ್ನಾನ ಮಾಡಿ ಬರ್ತಿದ್ದಾರೆ. ಸೊ ನಾವು ಆ ಧೈರ್ಯ ಮಾಡೋಕ್ಕೆ ಹೋಗಿಲ್ಲ. ಸೊ ವಾಪಸ್ ಬಂದು ಅಲ್ಲಿ ಸುಲಭ ಶೌಚಾಲಯಲ್ಲಿ ಸ್ನಾನಕ್ಕೆ ನೀರು ಕೊಡ್ತಾರೆ. ಸೊ ಅಲ್ಲಿ ಏನಪ್ಪ ಅಂತಂದರೆ ಬಿಸಿನೀರು ಕೊಡ್ತೀವಿ ಅಂತ ಬೋರ್ಡ್ ಹಾಕಿದ್ರು. ನಾವು ಹೋದ್ವಿ ಅಲ್ಲಿ ನೋಡಿದ್ರೆ ಬಿಸಿನೀರು ಇಲ್ಲ ಏನಿಲ್ಲ ತಣ್ಣೀರೇ. ಸೊ ಜೊತೆಗೆ ಏನಂದರೆ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ, 40 ರೂಪಾಯಿ ಕೊಡಬೇಕು ಒಬ್ಬರು ಸ್ನಾನ ಮಾಡಲಿಕ್ಕೆ. ಸೊ ಹಾಗೆ ಸ್ನಾನ ಮಾಡಿಬಿಟ್ಟು ಅವರು ಅಲ್ಲಿ ಲಗೇಜ್ ಇಟ್ಕೊಳ್ಳೋಕೆ ಕೂಡ ಜಾಗ ಕೊಟ್ಟರು. ಯಾಕಂದರೆ ಅಲ್ಲಿ ನಾವು ಲಗೇಜ್ ಇಟ್ಟರೆ ಪೂಜೆ ಸಾಮಾನು ತೊಗೊತೀವಿ ಅಂತ ಗ್ಯಾರಂಟಿ ಅವರಿಗೆ. ಸೊ ಪೂಜೆ ಸಾಮಾನು ತೊಗೊಂಡು ಲಗೇಜ್ ಅಲ್ಲೇ ಇಟ್ಟುಬಿಟ್ಟು ಮಂಚಲಮ್ಮ ತಾಯಿ ದರ್ಶನ ಮಾಡಿಕೊಂಡು ಅಲ್ಲೇ ಅಂದರೆ ಅಲ್ಲೇ ಕಾಯಿ ಓಡಿಸ್ಕೋಬೇಕು, ಪೂಜೆ ಮಾಡಿಸ್ಕೋಬೇಕು. ಅಲ್ಲಿಂದ ಒಳಗಡೆಗೆ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಬೃಂದಾವನ ದರ್ಶನಕ್ಕೆ ಹೋಗಬೇಕು. ಸೊ ದರ್ಶನಕ್ಕೆ ಹೋಗಿ ನಿಂತ್ಕೊಂಡಿವಿ ನಾವು. ಸ್ವಲ್ಪ ರಶ್ ಜಾಸ್ತಿ ಇದ್ರೂ ದರ್ಶನ ಚೆನ್ನಾಗಾಯಿತು. ಸೊ ಲಾಸ್ಟ್ ಟೈಮ್ ನೋಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತಿ ನಮಗೆ ಬೃಂದಾವನ ದರ್ಶನ ಚೆನ್ನಾಗಾಯಿತು ಅನಿಸು ಅಂತು. ಅಲ್ಲಿಂದ ಸರಿ ಇನ್ನು ಪ್ರಸಾದ ಅಂದರೆ ಊಟ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಮಾಮು ಇತ್ಕೊಂಡು ಈ ರಶ್ಶಲ್ಲಿ ನಾವು ಹೋಗಿ ಊಟ ಮಾಡೋಕ್ಕಾಗಲ್ಲಪ್ಪ ಅಂಥೇಳಿ ವಾಪಸ್ ಬಂದ್ವಿ. ಅಲ್ಲಿ ಕಾಯಿ ಓಡಿಸ್ಕೊಂಬಂದಿದ್ದೆವಲ್ಲ ಅದೇ ಕಾಯಿ ನಮ್ಗೆ ಸ್ವಲ್ಪ ತಿಂದು ಹಂಗೆ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದು Yeah.
ಅಲ್ಲಿಂದ ವಾಪಸ್ ಮತ್ತೆ ಬೃಂದಾವನದ ಕಡೆ ಬಂದು ಮ್ಯೂಸಿಯಂ ಹತ್ರ ಹೋಗಿ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಅಲ್ಲೊಂದು ಸುಮಾರು ಟೈಮ್ ತೊಗೊಂತು ಮ್ಯೂಸಿಯಂ ಒಳಗೆ. ಬಟ್ ಏನಂದರೆ ಸಾಕಾಗಲ್ಲ, ಟೈಮು ತುಂಬಾ ಇದೆ ನೋಡೋದು, ನಮಗೆ ಲೇಟ್ ಆಗುತ್ತೆ ಅಂತೇಳಿ ಸೀದಾ ಅಲ್ಲಿಂದ ಮಂತ್ರಾಲಿಮ್ ರೋಡ್ ಕಡೆಗೆ ಹೊರಟ್ವಿ. ನಾವು ನಮ್ಗೆ ಲೇಟ್ ಆಗ್ಬೋದಂತ ಬೇಗ ಮಂತ್ರಾಲಯ ಬಿಟ್ಟು ಮಂತ್ರಾಲಯ ರೋಡ್ಗೆ ಬಂದ್ವಿ. ಬಟ್ ನಮಗೆ ಇಲ್ಲಿ ಏನಪ್ಪ ಅಂದರೆ ಆ್ಯಕ್ಚುಲಿ ಅಷ್ಟು ಬೇಗ ಬಂದರೆ ವೇಸ್ಟ್ ಆಯಿತು, ಇಲ್ಲಿ ಟ್ರೈನು ಬಂದಿದ್ದಿರಲಿಲ್ಲ. ಅಂದರೆ ನಾವು ವಾಪಸ್ಸು 2:30 ಇಲ್ಲಿಗೆ ಬಂದಿದ್ವಿ. ಆ ಟೈಮಲ್ಲೆಲ್ಲ ಟ್ರೈನ್ ಅಂತೂ ಇಲ್ಲ ಬೆಂಗಳೂರಿಗೆ. ಸೊ 7:30 ಬಂದು ಮತ್ತು 9:30 12:00 ಆ ಥರ ಇತ್ತು. ಸರಿ, ನಾವಿನ್ನು ಅಷ್ಟು ಬೇಗ ಹೋಗಿ ಏನು ಮಾಡೋದು ಅಂಥೇಳಿ ಲಾಸ್ಟ್ ಟ್ರೈನ್ನ ಚೂಸ್ ಮಾಡ್ಕೊಂಡ್ವಿ.